ಮೊಹಮ್ಮದ್ ಅಶ್ರಫ್ ಟಿಎಚ್, ನಾನು ಎಚ್ಎಂ ಅಶ್ರಫ್, ಕಾಂಗ್ರೆಸ್ ಸೇವಾದಳ ಜಿಲ್ಲಾ ಮುಖ್ಯ ಸಂಘಟಕ. ಈಗಾಗಲೇ ನನ್ನ ಮೇಲೆ ಒಂದು ಆರೋಪ ಮಾಧ್ಯಮದ ಮೂಲಕ ನೋಡಿದೆ. ಅದು ಒಂದು ರಾಜಕೀಯ ದುರುದ್ದೇಶಪೂರಿತ ಮತ್ತು ಆ ಪ್ರದೇಶದಲ್ಲಿ ಏನು ನೈಜ ಘಟನೆ ನಡೆದಿದೆ ಅದು ಮಾಧ್ಯಮದಲ್ಲಿ ಬರಲಿಲ್ಲ, ಹಾಗೂ ಪೊಲೀಸ್ ಇಲಾಖೆಯವರು ಅದರ ಬಗ್ಗೆ ತನಿಖೆ ಮಾಡಲಿಲ್ಲ. ಒಂದು ಕಾಲುದಾರಿಯನ್ನು ಒಂದು ಫ್ಲ್ಯಾಟಿನ ಅವರು ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ, ಅತಿಕ್ರಮಣ ಮಾಡಿ ಕಂಪೌಂಡ್ ವಾಲನ್ನು ಕಟ್ಟಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಅದನ್ನು ನಾವು ಸುಮಾರು 10 ವರ್ಷದಿಂದ ಪ್ರಶ್ನೆ ಮಾಡ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು, ಮುಚ್ಚಲಾಯಿತು, ಗೇಟ್ ಹಾಕಿ ಅದನ್ನು ನಾವು ತೆರೆಸಿದ್ದೇವೆ. ಯಾಕೆಂದರೆ ಸಾರ್ವಜನಿಕರು ನಡೀಬೇಕು, ಸಾರ್ವಜನಿಕರ ರಸ್ತೆ ಅದು. ಸಾರ್ವಜನಿಕ ರಸ್ತೆಯನ್ನು, ಸರ್ಕಾರಿ ಜಾಗವನ್ನು ಇವರು ಅತಿಕ್ರಮಣ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಇದನ್ನು ಪ್ರಶ್ನಿಸಿದಾಗ ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಮತ್ತು ಆ ಫ್ಲ್ಯಾಟ್ನ ಪ್ರೆಸಿಡೆಂಟ್ಗಳು ಸೇರಿ ಇದರ ಬಗ್ಗೆ ನನಗೆ ಸುಮಾರು ಸರ್ತಿ ಅವರು ಹೇಳಿದರು, ಅದು ಬೇಡ, ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ನಾನು ಒಪ್ಪಲಿಲ್ಲ, ಯಾಕಂದರೆ ಸಾರ್ವಜನಿಕ ಅನ್ಯಾಯ ಆಗುವುದನ್ನು ನಾನು ಖಂಡಿತವಾಗಿ ಸಾರ್ವಜನಿಕ ಜೀವನದಲ್ಲಿರುವಾಗ ನಾನು ಒಪ್ಪುವುದಿಲ್ಲ. ಯಾಕಂದರೆ ನನ್ನ ಮನಸ್ಸಾಕ್ಷಿಗೆ ಅದು ಒಪ್ಪುವಂಥ ಕೆಲಸ ಅಲ್ಲ. ಸಾರ್ವಜನಿಕ ರಸ್ತೆಯನ್ನು ಈಗಾಗಲೇ ನಾವು ಹಲವಾರು ಕಡೆ ತೆಗೆಸಿದ್ದೇವೆ. ಈ ಹಿಂದೆ ಬಾವುಟಗುಡ್ಡದಿಂದ ಬರುವಂತಹ ರಸ್ತೆಯನ್ನು, 3 ರಸ್ತೆಯನ್ನು ನಾವು ತೆರವುಗೊಳಿಸಿದ್ದೇವೆ. 2006, 2007ರಲ್ಲಿ ಮತ್ತು 2003, 2004ರಲ್ಲಿ ಆ ರಸ್ತೆಗಳನ್ನು ನಾವು ತೆಗೆದಿದ್ದೇವೆ. ಈಗಾಗಲೇ ಅಲೋಶಿಯಸ್ಸಲ್ಲೂ ಕೂಡ ನಾವು ಹೋಗಿ ಮಾತಾಡಿ ಕೆಲವು ರಸ್ತೆಗಳನ್ನು ಓಪನ್ ಮಾಡಿದ್ದೇವೆ. ಯಾಕಂದರೆ ಇದು ಒಂದು ಮಂಗಳೂರಿನಲ್ಲಿ ಈಗ ಈ ಜಾಗಗಳಿಗೆ ರೇಟ್ ಜಾಸ್ತಿ ಆದಾಗ ಇದೆಲ್ಲ ಆಗ್ತಾ ಉಂಟು. ಅದಲ್ಲದೆ ಈ ಫ್ಲ್ಯಾಟಿನವರಿಗೆ ಪರ್ಮಿಷನ್ ಇಲ್ಲ, 4 ಫ್ಲೋರಿಗೆ ಮಾತ್ರ ಪರ್ಮಿಷನ್ ಇರೋದು. ಆದರೆ 8 ಫ್ಲೋರ್ ಕಟ್ಟಿದ್ದಾರೆ, ಅವರಿಗೆ ಡೋರ್ ನಂಬರ್ ಸಹ ಇಲ್ಲ. ಇವರು ಏನು ಮಾಡಿದ್ದಾರೆ ಅಂದರೆ ಬೇರೆ ಡೋರ್ ನಂಬರಿಂದ ಇವರಿಗೆ ಕರೆಂಟ್ ಎಲ್ಲ ತಗೊಂಡು ಇವರು ಫ್ಲ್ಯಾಟ್ ಮೇಲೆ ಕಟ್ಟಿ ಅವರು ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಈ ಫ್ಲ್ಯಾಟಿನ ಅಧ್ಯಕ್ಷನು ಕೂಡ ಸೇರಿದ್ದಾನೆ. ನಮ್ಮ ಉದ್ದೇಶ ಒಂದೇ, ಇವರು ಕೇಸ್ ಹಾಕಲಿ ಅಥವಾ ದಬ್ಬಾಳಿಕೆ ಮಾಡಲಿ, ನಮಗೆ ದೌರ್ಜನ್ಯ ಮಾಡಲಿ, ನಾವು ಆ ರಸ್ತೆಯನ್ನು ಓಪನ್ ಮಾಡದೆ ಬಿಡುವುದಿಲ್ಲ. ಯಾಕಂದರೆ ಆ ರಸ್ತೆ ಇವರು ಎಣಿಸಿರ್ಬೋದು ಕನಸಲ್ಲಿ, ನಮಗೆ ಕೇಸ್ ಹಾಕಿ ದಬ್ಬಾಳಿಕೆ, ದಬ್ಬಾಳಿಕೆಯಲ್ಲಿ ಏನು ನಡೆಯುವುದಿಲ್ಲ. ಅಥವಾ ನನ್ನ ಹೆಸರನ್ನು ಹಾಳು ಮಾಡಲಿಕ್ಕೆ ಅಥವಾ ನನ್ನ ಮೇಲೆ ಒಂದು ಆರೋಪ ಮಾಡಿ ಜನರ ಮುಂದೆ ನಾನು ಒಂದು ಕ್ರಿಮಿನಲ್ ಆಗಿ ಇವರು ಮಾಡಿದರೆ ಖಂಡಿತವಾಗಿ ಜನ ಒಪ್ಪುವುದಿಲ್ಲ. ಜನರಿಗೆ ಗೊತ್ತಿದೆ ಎಚ್ ಎಂ ಅಶ್ರಫ್ ಏನು ಸೇವಾದಳದಲ್ಲಿ ಹೇಗಿದ್ದಾರೆ, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಕೆಲಸ ಮಾಡ್ತಿದ್ದಾರೆ. ಮಾಧ್ಯಮದಲ್ಲಿ ಬರದೇ ಕೆಲಸ ಮಾಡೋದನ್ನು ಜನರಿಗೆ ಗೊತ್ತಿದೆ. ಜನರಿಗೆ ಅದಕ್ಕೆ ನಾನು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಅಥವಾ ನಾನು ಹೇಳಬೇಕಾಗಿಲ್ಲ. ಜನರು ನೇರವಾಗಿ ಯಾರೆಲ್ಲ ನನ್ನ ಹತ್ರ ಸಹಾಯವನ್ನು ಹಸ್ತವನ್ನು ಪಡೆದಿದ್ದಾರೆ ಅಥವಾ ಅವರಿಗೆ ನಾನು ನೆರವನ್ನು ಮಾಡಿದ್ದೇನೆ ಅವ್ರಿಗೆ ಗೊತ್ತಂದು ನಾನೇನು, ನನ್ನಲ್ಲಿ ಒಡನಾಟ ಇದ್ದವರಿಗೆ ಎಲ್ಲರಿಗೂ ಗೊತ್ತಂದು ನಾನೇನು, ಎಲ್ಲಿ ಕೂಡ ದೌರ್ಜನ್ಯ ಮಾಡುವವನು ಅಲ್ಲ. ಸಂದರ್ಭ ಸಮಯಕ್ಕಾಗಿ ನಾನು ಮಾತನಾಡ್ತೇನೆ, ಅದು ನನ್ನ ಕರ್ತವ್ಯ ಕೂಡ ಆಗಿರ್ತದೆ. ಯಾಕಂದರೆ ಅಲ್ಲಿ ದೌರ್ಜನ್ಯ ಆದಾಗ ಅದು ನನಗಾಗಲಿ ಅಥವಾ ಸಾರ್ವಜನಿಕ ಆಗಲಿ ನಾನು ಮಾತಾಡ್ತೇನೆ. ಈಗಾಗಲೇ ನಾನು ಮೂಡ ಕಚೇರಿಯಲ್ಲಿರ್ಬೋದು, ಕಾರ್ಪೊರೇಷನ್ ಕಚೇರಿಯಲ್ಲಿರ್ಬೋದು, ಜಿಲ್ಲಾ ಕಚೇರಿಯಲ್ಲಿರ್ಬೋದು ಅಥವಾ ಇತರ ಇಲಾಖೆಗಳಲ್ಲಿ ಇರ್ಬೋದು, ನಾನು ಮಾತನಾಡುವ ರೀತಿ ಹೀಗೆ. ಯಾಕೆಂದರೆ ಜನರಿಗೆ ಅನ್ಯಾಯ ಮಾಡಬಾರ್ದು. ಒಬ್ಬ ಜನಪ್ರತಿನಿಧಿ ಆಗುವುದು ಮುಖ್ಯ ಅಲ್ಲ, ಪಕ್ಷದಲ್ಲಿದ್ದು ಕೂಡಲೇ ಅವನು ಜನಪ್ರತಿನಿಧಿ ಲೆಕ್ಕದಲ್ಲಿ. ಆ ಪಕ್ಷದಲ್ಲಿ ಇರುವಾಗ ಅವನಿಗೊಂದು ಕೆಲವು ಕರ್ತವ್ಯಗಳಿರ್ತದೆ. ರಾಷ್ಟ್ರೀಯ ಪಕ್ಷದಲ್ಲಿದ್ದೇವೆ ನಾವು, ಹಾಗಂತೇಳಿ ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ. ಅನ್ಯಾಯ ಆದಾಗ ಅದನ್ನು ನಾವು ನಿಲ್ಲಿಸಬೇಕಾಗ್ತದೆ. ಈಗ ನಾನು ಅನ್ಯಾಯ ಆದಾಗ ನಮ್ಮ ಪಕ್ಷದವರು ಅದರಲ್ಲಿ ಸೇರಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕಿ ಅದನ್ನು ಸಮಸ್ಯೆಗಳಿಗೆ ಮತ್ತೆ ಉಲ್ಬಣಗೊಳಿಸುವುದಾದರೆ ಪಕ್ಷದಲ್ಲಿ ಕೂಡ ಸ್ವಲ್ಪ ನೋವಾಗ್ತದೆ. ಆದರೆ ನಾವು ಧೃತಿಗೆಡುವುದಿಲ್ಲ. ನಮ್ಮ ಸ್ಥಾನಮಾನ ಹೋದರೂ ಕೂಡ ಅಥವಾ ನಮ್ಮ ಈ ನಾನಿದ್ದಂತಹ ಈ ಪೋಸ್ಟ್ ಹೋದರೂ ಕೂಡ ನಾವು ಹೆದರುವುದಿಲ್ಲ. ನಾವು ಕಾಂಗ್ರೆಸ್ಸಿಗರಾಗಿ ಇರ್ತೇವೆ. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಕೆಲವರು ಬರ್ತಾರೆ, ಅವಕಾಶಕ್ಕಾಗಿ ಬರ್ತಾರೆ. ಈ ಅವಕಾಶಕ್ಕಾಗಿ ಬಂದವರು ಈ ರೀತಿ ಹಾರ್ತಾರೆ. ನಾವು ಅವಕಾಶಕ್ಕಾಗಿ ಕಾಂಗ್ರೆಸ್ನಲ್ಲಿ ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದ್ರೆ, ಕಾಂಗ್ರೆಸ್ ಯಾವತ್ತೂ ಕೂಡ ಬಡ ಜನರ ಪಕ್ಷ, ಅನ್ಯಾಯವಾಗುವವರ ವಿರುದ್ಧ ಧ್ವನಿಯೆತ್ತುವ ಪಕ್ಷ. ಆ ಕಾರ್ಯಕರ್ತರಾಗಿ ನಾವು ದುಡಿಬೇಕು. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಿಲುವಾಗಿರಬೇಕು ಮತ್ತು ಅವನ ಆ ಕರ್ತವ್ಯ ಕೂಡ ಆಗಿರಬೇಕು. ಯಾವಾಗ ಇಂದಿರಾ ಗಾಂಧಿ ಅಂತಹ ನಾಯಕಿ ನಮಗೆ ಈ ಪಕ್ಷದಲ್ಲಿ ನಾಯಕಿಯಾಗಿ ಬಂದ್ರ, ರಾಜೀವ್ ಗಾಂಧಿ ಅಂತ ನಾಯಕಿಯಾಗಿ ನಮ್ಮಲ್ಲಿ ಬಂದ್ರ, ಈ ನಾಯಕಿಯವರ ಒಂದು ಏನು ಆ ನಡೆ ಇದೆ ಅದು ನಮ್ಮಲ್ಲಿ ಇರಬೇಕು. ಅದೇ ಕಾಂಗ್ರೆಸ್. ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಗೊಂದು ಅರ್ಥ ಇದೆ. ಏನಂದರೆ ಕಾಂಗ್ರೆಸ್ಗೆ ಪಕ್ಷ ಇಲ್ಲ, ಕಾಂಗ್ರೆಸ್ಗೆ ಪಕ್ಷ ಅಲ್ಲ ಅದು, ಅದು ಅದು ಧರ್ಮ. ಕಾಂಗ್ರೆಸ್ ಎಂಬುದು ಧರ್ಮ. ಆ ಧರ್ಮದಲ್ಲಿ ನಡ್ಕೊಂಡು ಹೋಗ್ಬೇಕು. ಕಾಂಗ್ರೆಸ್ನ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಅದನ್ನು ಓದ್ಕೊಂಡು ಇವರು ಪಕ್ಷದಲ್ಲಿ ಈ ಥರ ಕೆಲಸ ಮಾಡಬೇಕು. ಅದು ಬಿಟ್ಟು ಇವರು ನಮ್ಮ ನಾನು ಜನಪ್ರತಿನಿಧಿ ಆದೆ, ನಾನೊಬ್ಬ ಈ ಒಂದು ಇಲಾಖೆಯ ಸಂಬಂಧಪಟ್ಟಲ್ಲಿ ನಾನೊಬ್ಬ ಆದೆ ಅಂತ ಹೇಳಿ ಜನರಿಗೆ ಅನ್ಯಾಯ ಮಾಡಲಿಕ್ಕೆ ಹೋಗುವವರನ್ನ ನಾವು ಸಪೋರ್ಟ್ ಮಾಡಿದರೆ ಅದು ತಪ್ಪಾಗ್ತದೆ. ಮತ್ತು ಇಲಾಖೆಯಲ್ಲಿರುವ ಪೊಲೀಸ್ ಇಲಾಖೆಯಲ್ಲಿರುವ ಕೂಡ ಅದನ್ನು ಸರಿಯಾಗಿ ತನಿಖೆ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕೆ ತನಿಖೆ ಮಾಡಬಾರ್ದು. ಯಾರೋ ಒಬ್ಬನ ಮೇಲೆ ಆರೋಪ ಹೊರಿಸಿದಾಗ ಅದು ಯಾಕೆ ಆರೋಪ ಬಂತು ಅಂತ ನೋಡಬೇಕು. ಮೊದಲು ಆರೋಪಕ್ಕೆ ನಾನು ಅಡ್ಮಿಟ್ ಆಗಿ ನಾನು ಜಿಲ್ಲಾ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾನು ಕಂಪ್ಲೇಂಟನ್ನು ಕೊಟ್ಟು ಅಡ್ಮಿಟ್ ಆದಾಗ ಇವರು ಅದನ್ನು ಸೀರಿಯಸ್ ತಗೊಳ್ಳಿಲ್ಲ. ಸೀರಿಯಸ್ ತಗೊಳ್ಳಿಲ್ಲ ಅಂದರೆ ಅವರು ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಾಗ ನಾನು ಸೀರಿಯಸ್ ತಗೊಳ್ಳಿಲ್ಲ.
ನನಗೆ ಕಾರ್ ಅಡ್ಡ ಅವರಿಟ್ಟದ್ದು, ನಾನಲ್ಲ, ಅವರು ಹಿಂದೆ ತಂದಿಟ್ಟದ್ದು. ಮುಂದೆ ಗಾಡಿ ವೆಹಿಕಲ್ ಅವ್ರದ್ದು ಗೇಟ್ ಇದೆ, ಹಿಂದ್ಗಡೆ ಅವರ ಕಾರ್ ಇದೆ, ನಾವು ಹೇಗೆ ಹೋಗೋದು? ನಮ್ದು ಹೆಲಿಕಾಪ್ಟರ್ ಅಲ್ಲ, ಕಾರೇ ಅಲ್ಲ. ಅದರ ಬಗ್ಗೆ ಪ್ರಶ್ನಿಸಿದಾಗ, ಅವರು ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಾಗ, ನಮಗೆ ತೊಂದರೆ ಆದಾಗ, ನಾವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರು ಹೆದರಿ ಇನ್ನು ಅವರನ್ನು ಅರೆಸ್ಟ್ ಮಾಡ್ತಾನೆ ಅಂತ ಹೇಳಿ ಮರುದಿವಸ ಬೆಳಿಗ್ಗೆ ಹೋಗಿ ಅವರು ಕಂಪ್ಲೇಂಟ್ ಕೊಟ್ಟದ್ದು. ಇದು ಎಷ್ಟು ನ್ಯಾಯ ನಮ್ಗೆ ಸಿಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸರ್ಕಾರ ಹೇಳ್ತಾರೆ ಕೆಲವೊಮ್ಮೆ ಆ ಪಕ್ಷ ಇದ್ದರೆ ಈ ಥರ ಅಧಿಕಾರ ಇದ್ದರೆ ಇಲಾಖೆಯಲ್ಲಿ ಈ ಥರ ಆಗ್ತಾ ಉಂಟು ಅಂತ. ನನಗೆ ಆಲೋಚನೆ ಆಗ್ತಾ ಆಲೋಚನೆಗೆ ಬರ್ತಾ ಇಲ್ಲ. ಯಾಕಂದರೆ ಈ ರೀತಿ ನಿಷ್ಠಾವಂತ ಮುಖ್ಯಮಂತ್ರಿ ಪದಕ ಪಡೆದಂತಹ ಒಬ್ಬ ವ್ಯಕ್ತಿ ಅನ್ಯಾಯ ಮಾಡ್ತಾರೆ ಅಂತ ಹೇಳೋದಾದರೆ ಪೊಲೀಸ್ ಇಲಾಖೆಯಲ್ಲಿ, ಇದು ಒಂದು ದೌರ್ಜನ್ಯದ ಪರಮಾವಧಿ ಅಂತ ಹೇಳ್ಬೋದು ನನಗೆ. ಮತ್ತು ಪಕ್ಷದಲ್ಲಿಯೂ ಕೂಡ ಆಲೋಚನೆ ಮಾಡಬೇಕು. ಯಾಕಂದರೆ ಒಬ್ಬನಿಗೆ ಯಾರಿಗಾದರೂ ಒಬ್ಬರು ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾವು ಹೋಗೋದು ನಮ್ಮ ಕರ್ತವ್ಯ. ಇದು ಪಕ್ಷದಲ್ಲಿ ನಾಯಕನೇ ಆದಾಗ ಪಕ್ಷದ ಕಚೇರಿಗೆ ಕರೆದು ಮಾತಾಡಬೇಕಾಗ್ತದೆ. ಇದು ಅವರು ಮಾಡುವುದಿಲ್ಲ. ಇದರಿಂದ ಜನರಿಗೆ ತೊಂದರೆ ಇಲ್ಲ, ನಾಳೆ ಪಕ್ಷಕ್ಕೂ ಇದರಿಂದ ಹಿನ್ನಡೆ ಆಗ್ತದೆ. ಜನರಿಗೆ ಸಮಸ್ಯೆ ಆಗುವುದು ಮುಖ್ಯ ಅಲ್ಲ, ಜನರ ಸಮಸ್ಯೆ ಉಲ್ಬಣಗೊಳ್ತದೆ. ಮತ್ತು ಯಾರು ಕೂಡ ಪಕ್ಷದಲ್ಲಿ ಸೇರಿಕೊಳ್ಳೋಕ್ಕೆ ಹೆದರ್ತಾರೆ. ಯಾಕಂದರೆ ರಾಜಕೀಯವಾಗಿ ಬಂದು ನಮ್ಮನ್ನು ರಾಜಕೀಯವಾಗಿ ಮುಗಿಸ್ತಾರೆ ಎಂಬ ಹೆದರಿಕೆ ಕೂಡ ಜನರಲ್ಲಿ ಬರುವ ಸಾಧ್ಯತೆ ಇದೆ ಅಂತ ನನ್ನ ಏನು ಅನಿಸಿಕೆ ಅಂತ ನಾನು ಹೇಳ್ತಾ ಇದ್ದೇನೆ.